ಅಜ್ಜಿ 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 ಯಾಕೋ ಸ್ಕಂದ ಇಲ್ಲಿದ್ಯಾ? ಅಜಯ್ ಅಲ್ಲಿ ಕೆಲ್ಸ ಮೇಲೆ ಹೊರಗೋಗಿದ್ದಾರೆ. ಯಾಕೋ? ಹೌದಾ? ಏ ತಗೊಂಬನ್ರ. ಏನೋ ಇದು, ಎಷ್ಟು ಮೆತ್ತಿಗಿದೆ ಹೇಳ್ತೀನಿ ರಜೆ, ಎಲ್ಲರೂ ಬರಲಿ. ಲಕ್ಷ್ಮಿ ಅವರೇ, ದೊಡ್ಡಮ್ಮ, ಚಿಕ್ಕೋಸ್, ಅತ್ತಿಗೆ, ಚಿಕ್ಕಪ್ಪ, ಬನ್ನಿ ಬನ್ನಿ ಬನ್ನಿ. ಆದಿ, ಪ್ರಜ್ಜು, ಬಂದ್ರ? ಏನೋ ಇದು ಸ್ಕಂದ, ಯಾಕೋ ತರಿಸಿದ್ಯಾ ಇದನ್ನ? ಏನಿಲ್ಲ, ಮುರಳಿ ಅಣ್ಣ ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ರು, ಹೊಸ ಶೋ ಸ್ಟಾರ್ಟ್ ಮಾಡ್ತಿದಾರಂತೆ, ಹೆಸರು ಗೃಹ ಮಂತ್ರಿ ಅಂತ. ಈ ಗೃಹ ಮಂತ್ರಿ ಅಂದ್ರೆ ಏನು? ಇದ್ರ ಹೆಸರು ರಾಣಿ ಸೀಟು. ಪ್ರತಿ ಮನೆಗೂ ಹೋಗಿ ಆಟ ಆಡಿಸಿ ಈ ಸೀಟ್ ಮೇಲೆ ಕೂರಿಸಿ ಸನ್ಮಾನ ಮಾಡ್ತಾರಂತೆ. ಏನ್ ಕೊಡ್ತಾರಂತೆ? ಅಯ್ಯೋ ಚಿಕ್ಕ, ಚಿನ್ನ, ಒಡವೆ, ಸೀರೆ, ಇನ್ನು ಏನೇನೋ ಪ್ರೈಸ್ ಕೊಡ್ತಾರಂತೆ. ಹೌದು ಹೌದು, ಈ ಪ್ರೋಮೋನ ನಾನು ನೋಡ್ದೆ. ಇದನ್ನ ಮುರಳಿ ಸರ್ ನಡ್ಸ್ಕೊಡ್ತಾರಲ್ವಾ? ಹೌದು, ಒಳ್ಳೆ ಕೆಲಸ ಮಾಡ್ತಾ ಇದಾರಪ್ಪ. ಮನೇಲಿ ಕೆಲಸ ಮಾಡೋ ಹೆಣ್ಮಕ್ಳನ್ನ ಯಾರು ಗುರುತಿಸಲ್ಲ, ಅಂತದ್ರಲ್ಲಿ ಅವ್ರನ್ನ ಗುರುತಿಸಿ ಇದ್ರ ಮೇಲೆ ಕೂಡಿಸಿ ಸನ್ಮಾನ ಮಾಡಿ ಪ್ರೈಸ್ಗಳು ಕೊಡ್ತಾರಂದ್ರೆ ಸುಮ್ಮನೆನಾ? ಸೂಪರ್. ಹೌದಲ್ವಾ, ಈ ರೀತಿ ಎಲ್ರ ಮನೆಗೂ ಹೋಗಿ ಅವ್ರನ್ನ ಗುರುತಿಸಿದ್ರೆ ಅವ್ರಿಗೂ ಎಷ್ಟು ಸಂತೋಷ ಆಗುತ್ತೆ. ಹಾಗಾದ್ರೆ ನಮ್ಮ ಮನೆಯಿಂದ ಈ ರಾಣಿ ಸೀಟಲ್ಲಿ ಕೂರೋದು ಯಾರು? ನಮ್ಮನೆ ಕಿರಿ ಸೊಸೆ ಲಕ್ಷ್ಮಿ, ಆದ್ರಿಂದ ಅವಳನ್ನೇ ಕೂರ್ಸೋಣ. ಬೇಡ ಅಜ್ಜಿ, ಈ ಮನೇಲಿ ಈ ಸೀಟಲ್ಲಿ ಕುತ್ಕೊಳ್ಳಕ್ಕೆ ಎಲ್ಲ ಹೆಂಗಸ್ರಿಗೂ ಅರ್ಹತೆ ಇದೆ. ಆದ್ರೆ ಈ ಮನೇನ ಮೊದ್ಲಿಂದ ನಿಭಾಯಿಸ್ಕೊಂಡ್ ಬರ್ತಾರದು ನೀವು, ಅದಕ್ಕೆ ನೀವೇ ಕುತ್ಕೋಬೇಕು. ಸರಿಯಾಗಿ ಹೇಳಿದೆ, ಮುತ್ತಿನಂತ ಮಾತು. ಆ ಸೀಟ್ ಮೇಲೆ ನೀವೇ ಕುತ್ಕೋಬೇಕು. ನನ್ನ ಹೆಂಡತಿ ಆಗಾಗ ಹೇಳ್ತಾನೆ ಇರ್ತಾಳೆ, ಮೂರ್ ಬಿಸಿಲ್ ಆದ್ಮೇಲೆ ಆಫ್ ಮಾಡಿ ಅಂತ. ನಾನು ಇದೋ ತಕ್ಕ ಒಂದ್ಸತಿನೂ ಮಾಡಿಲ್ಲ. ಅದ್ ಯಾಕೆ ನೀವ್ ಹೆಣ್ಮಕ್ಳು ನ್ಯಾಪ್ಕ ಇಟ್ಕೊಂಡ್ ಮಾಡ್ತಿರೋ? ಹ್ಯಾಟ್ಸ್ ಆಫ್. ಅಜ್ಜಿ ಕುತ್ಕೊಳ್ಳಿ, 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 ಬನ್ನಿ ಅತ್ತೆ. ಇವಾಗ ಅಜ್ಜಿನ ಹೆಂಗಿದ್ರು ರಾಣಿ ಸಿಟ್ಟು ಕೂರ್ಸಿದೀವಿ. ಇವಾಗ ಎಲ್ಲಾರು ಅಜ್ಜಿ ಬಗ್ಗೆ ಒಂದೊಳ್ಳೊಳ್ಳೆ ಮಾತು ಮಾತಾಡೋಣ. ಅಕ್ಕ ನೀವು ಶುರು ಮಾಡಿ. ನನ್ ಮದ್ವೆ ಆದ ಹೊಸ್ತ್ರಲ್ಲಿ ನನ್ಗೆ ಹೊಂದ್ಕೊಳಕ್ ತುಂಬಾ ಕಷ್ಟ ಆಯ್ತು. ಆದ್ರೂ ಇವ್ರು ನನ್ಗೆ ಅತ್ತೆ ಆದ್ರು ತಾಯಿ ಹಾಗೆ ನೋಡ್ಕೊಂಡು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಈ ಸೀಟಲ್ಲಿ ಕೂರಕ್ಕೆ ಅರ್ಹರು. ನಮ್ಮ ಮಾವಯ್ಯನವರು ದೂರ್ವಾಸ ಮುನಿಗಳ ತರ ಆಡ್ತಾ ಇದ್ರು, ಅದನ್ನೆಲ್ಲ ತಡ್ಕೊಂಡು ಸಹನಾ ಮೂರ್ತಿಗಳ ತರ ಇರ್ತಾರ ನಮ್ಮ ಅತ್ತೆ. ಅದಕ್ಕೆ ನಿಮಗ್ ನಮೋ ನಮಃ. ಅಷ್ಟು ಮಾತ್ರ ಅಲ್ಲ, ನಮ್ಗೆಲ್ಲ ಅಜ್ಜನ ಕೈಯಿಂದ ಬೈಗಲ್ ಸಿಕ್ಕಿದಾಗ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ತಿದಾರಲ್ಲ. ಅದು ಅಂದ್ರೆ ನಾನ್ ಈ ಮನೆಗೆ ಸೊಸೆಯಾಗಿ ಬಂದಿದ್ರು ನನ್ನ ಮನೆ ಮಗಳ ತರ ನೋಡ್ಕೊಂಡಿದ್ದಾರೆ. ಹೆಣ್ಣನ್ನ ಮನೆ ದೇವತೆ ಅಂತ ಯಾಕೆ ಹೇಳ್ತಾರ ಗೊತ್ತಾ? ನಾನ್ ಹೇಳ ಹೇಳಿ, ಅವಳು ನಮ್ಗೆಲ್ರಿಗೂ ಅನ್ನ ಕೊಡ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಮನೆಯವ್ರಿಗೆಲ್ಲ ಆರೋಗ್ಯ ಕೊಡೋ ಡಾಕ್ಟರ್, ವಿದ್ಯೆ ಕೊಡೋ ಸರಸ್ವತಿ, ನೆಮ್ಮದಿ ಕೊಡೋ ಲಕ್ಷ್ಮಿ. ಲಕ್ಷ್ಮಿ ಬಿಟ್ಕೊಟ್ಟಿಲ್ಲ ನೋಡಿ. ಒಟ್ಟಾರೆ ಹೆಣ್ಣು ಮಕ್ಕಳು ಇರೋ ಮನೆ ಅರಮನೆಗೆ ಸಮ. ಖಂಡಿತ. ನಮ್ ಮುರಳಿ ಅಣ್ಣ ಈ ಶೋ ಅಲ್ಲಿ ಒಂದ್ ಡೈಲಾಗ್ ಹೇಳ್ತಾರೆ, ಅದನ್ನ ನಾನು ಹೇಳ. ನೀವಿಲ್ದೆ ನಾವಿಲ್ಲ, ಅದನ್ನ ನಾವ್ ಯಾವತ್ತೂ ನಿಮ್ಗೆ ಹೇಳಿಲ್ಲ. ಕರ್ನಾಟಕದ ಪ್ರತಿ ಮನೆ ಮಗಳಿಗೂ ಮನದಾಳದ ಥ್ಯಾಂಕ್ ಯು. ಮುರಳಿ ಅಣ್ಣ ದಿನಾಗ್ಲೂ ನಿಮ್ ಮನೆಗ್ ಬಂದು ನಿಮ್ಮನೆ ಹೆಣ್ಮಗುನ ಗುರುತಿಸಿ ಈ ಸೀಟಲ್ಲಿ ಕೂರಿಸಿ ಸನ್ಮಾನ ಮಾಡಿ ಬಹುಮಾನಗಳನ್ನು ಕೂಡ ಕೊಡ್ತಾರೆ. ಹಾಗಾಗಿ ದಿನಾ ಮಧ್ಯಾಹ್ನ 1 ಗಂಟೆಗೆ ತಪ್ಪದೆ ನೋಡಿ ಗೃಹ.